ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಅಡುಗೆ ಮನೆ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಫ್ರೈಡೇ ಮಾರ್ನಿಂಗ್. ಫ್ರೈಡೇ ಅಂದರೆ ಗೊತ್ತಲ್ಲ ನಿಮಗೆ, ವಾರ ಪೂಜೆ ದೇವಸ್ಥಾನ ಎಲ್ಲ ಮುಗೀತು, ನಮ್ಮ ಗೋಡನಲ್ಲೂ ಕೂಡ ಕೆಲಸ ಆಯಿತು. ವೆರ್ ವೆರೈಟಿ ತಿಂಡಿ ಇವತ್ತು. ಏನೇನು ಗೊತ್ತಾ, ಬಿಸಿಬೇಳೆ ಬಾತ್ ಅಂತೆ, ವೆಜ್ ಪಲಾವ್ ಅಂತೆ, ಗೀ ರೈಸ್ ಅಂತೆ, ಎಷ್ಟು ಥರ ವೆರೈಟಿ ಬೇಕೋ. ನಾನು ಮಾಡಿದ್ದಲ್ಲ, ನನ್ನ ಹಸ್ಬೆಂಡ್ ಮಾಡಿದ್ದು. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅವರು. ಫ್ರೆಂಡ್ಸ್ ಚೌಟ್ರಿ, ಸಂಗಮ್ ಚೌಟ್ರಿ ಕೆಲಸ ನಡೀತಾ ಇದೆ. ಗೋಡನಲ್ಲಿ ಒಂದು ಎರಡು ಮೂರು ಕಡೆ ಇತ್ತು. ಬೆಳಗ್ಗೆಯಿಂದ ಏನೇನಾಯಿತು, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕುಂಕುಮ ಫಂಕ್ಷನ್ಗಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಅಷ್ಟರಲ್ಲಿ ನಾನು ಕುಂಕುಮ ಫಂಕ್ಷನ್ಗೆ ಹೋಗಿ ಬಂದು ಸಿಗ್ತೀನಿ. ಒಂದು ಸಿಂಪಲ್ ಆಗಿರೋ ಕಾಟನ್ ಸ್ಯಾರಿ ವೇರ್ ಮಾಡಿದ್ದೀನಿ, ಲಕ್ಷ್ಮಿ ಜುಮ್ಕಾನ ಮ್ಯಾಚ್ ಮಾಡಿದ್ದೀನಿ. ಏನು ಹಾಕ್ಕೊಂಡಿಲ್ಲ, ಸರ ಹಾಕ್ಕೊಂಡಿದ್ದೀನಿ, ಎರಡು ಉಂಗುರ ಹಾಕ್ಕೊಂಡಿದ್ದೀನಿ, ಬ್ರೇಸ್ಲೆಟ್ ಮತ್ತು ಎರಡು ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ, ಡೈಲಿ ವೇರ್ ಬ್ಯಾಂಗಲ್ ಬಿಟ್ಟರೆ ವಿತೌಟ್ ಎನಿ ಮೇಕಪ್. ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದ್ದೀನಿ, ಚೂರೇ ಚೂರು, ಕಣ್ಗೆ ಕಾಜಲ್ ಅಷ್ಟೇ, ಐ ಲ್ಯಾಶಸ್ ಐಲೈನರ್ ಏನು ಹಾಕಿಲ್ಲ. ಪಕ್ಕದ ಮನೆಗೆ ಹೋಗೋಕ್ಕೆ ಏನಕ್ಕೆ ಅದೆಲ್ಲ ಅಂತ ಸಿಂಪಲಾಗೆ ಹೋಗಿ ಬರೋಣ ಅಂತ. ವಾರ ಪೂಜೆ ಎಲ್ಲ ಆಯಿತು. ಸೊ ಬನ್ನಿ, ಹೋಗ್ಬಿಟ್ಟು ಬೇಗ ಹೋಗಿ ಬೇಗ ಬರೋಣ, ವಿಡಿಯೋ ಸಿಗ್ತೀನಿ. ಓಕೆ, ತುಂಬ ದಿನ ಆದಮೇಲೆ ಬೆಳಿಗ್ಗೆಯಿಂದ ನಮ್ಮ ಮೈಸೂರಿನಲ್ಲಿ ಮಳೆಯ ಹಬ್ಬರ ಜೋರಾಗಿದೆ. ನಿಮ್ಮ ಕಡೆಯೂ ಮಳೆ ಹಾಕ್ತಾ ಇದೆಯಾ? ಗೌರಮ್ಮ ಬರ್ತಾ ಇದ್ದಾಳೆ ಅಸೆ ಮೇಲೆ. ಸೊ ಗಂಗಮ್ಮನ ಜೊತೆಲಿ ಕರ್ಕೊಂಬಂದಿದ್ದಾಳೆ. ಹ್ಯಾಪಿ ಗೌರಿ ಗಣೇಶ ಇನ್ ಅಡ್ವಾನ್ಸ್. ಫ್ರೆಂಡ್ಸ್, ಗೌರಿ ಹಬ್ಬ ಬಂದ ತಕ್ಷಣ ಮಳೆ ಕೂಡ ಬರುತ್ತೆ. ಇವತ್ತಂತೂ ಫ್ರೈಡೇ ವೆರಿ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ 4 ಗಂಟೆಗೆದ್ದು ಎಲ್ಲ ಕೆಲಸ ಮುಗಿಸಿ ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸಿ ಎಲ್ಲ ವಾರ ಪೂಜೆ, ಆಫೀಸ್ ರೂಮ್, ಗೋಡೌನ್, ಮನೆ ಎಲ್ಲ ವಾರ ಪೂಜೆ ಮುಗಿಸಿ ರೆಗ್ಯುಲರ್ ವೀವರ್ ಆಗಿದ್ದರೆ ಗೊತ್ತಿರುತ್ತೆ, ದೊಡ್ಡಮ್ಮ ತಾಯಿ ಟೆಂಪಲ್ ಟೀಕೆ ಲೇಔಟ್ಗೆ ಬಂದಿದ್ದೆ. ಯಾಕಂದರೆ ಸುಮಾರು ಲಾಸ್ಟ್ ವೀಕು ಕೂಡ ಬರೋಕ್ಕಾಗಿರಲಿಲ್ಲ, ಹುಷಾರಿಲ್ದೇರ. ಸೊ ಅದಕ್ಕೆ ಅರ್ಚನೆ ಮಾಡಿಸ್ಕೊಂಡು ಹೂ ಪ್ರಸಾದ ತೊಗೊಂಡೋಗೋಣ ಅಂತ ಬಂದಿದ್ದೆ. ಅಲ್ಲಿಂದ ಮುಗಿಸ್ಕೊಂಡು ಗೋಡೌನ್ಗೆ ಬಂದೆ. ಗೋಡೌನಲ್ಲಿ ನನ್ನ ಫೇವ್ರೇಟ್ ಬೇಬಿ ಕಾರ್ನ್ ಸಾಟೆ ಮಾಡ್ತಾ ಇದ್ದಾರೆ. ಇದು ಎಳೆ ಬೇಬಿ ಕಾರ್ನ ತಂದು ಮ್ಯಾರಿನೇಟ್ ಮಾಡಿಡಬೇಕು. ಕಬಾಬ್ ಮಸಾಲ ಮತ್ತು ಕಾರ್ನ್ ಫ್ಲೋ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಕಾರದ ಪುಡಿ, ಉಪ್ಪು, ಪುದೀನ, ಕಸೂರಿ ಮೇತಿ ಎಲ್ಲ ಹಾಕಿ 1 ಅವರ್ ಮ್ಯಾರಿನೇಟ್ ಮಾಡಿಟ್ಟು ಅದನ್ನು ಎಣ್ಣೆ ಕಾದ್ಮೇಲೆ ಎಣ್ಣೆಯಲ್ಲಿ ಕರೆದು ಟೇಸ್ಟ್ ಮಾಡ್ತಾ ಇದ್ದರೆ ಬೇಬಿ ಕಾರ್ನ್ ಸಾಟೆ ರೆಡಿ ಆಗುತ್ತೆ. ಇದು ನನ್ನ ಫೇವ್ರೇಟ್ ಡಿಶಲ್ಲಿ ಒಂದು, ತುಂಬ ಮೈಲ್ಡ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಇದು ಟೊಮೆಟೊ ಕೆಚಪ್ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನಂತೂ ಅದು ಬಿಸಿ ಬಿಸಿ ಕರೀತಿದ್ದಾಗಲೇ ದೇವಸ್ಥಾನದಿಂದ ಬಂದವಳು ಮನೆಗೆ ಹೋಗಲೇ ಇಲ್ಲ, ಅಲ್ಲೇ ಕೂತ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೆ. ಇನ್ನು ಬ್ರೇಕ್ಫಾಸ್ಟ್ ಕೂಡ ಆಗಿರಲಿಲ್ಲ, ಟೈಮ್ ಬಂದಾಗಲೇ 11 ಗಂಟೆ ಆಯಿತು. ಬಟ್ ನನಗೆ ಅದು ಎಷ್ಟಿಷ್ಟ ಅಂದರೆ, ನಾನು ಮನೇಲಿ ಮಾಡ್ಕೋಬೇಕು ಅಂದಾಗ ಈ ಥರ ಎಳೆಯೋದು ನಂಗೆ ಸಿಗ್ತಾನೇ ಇರಲಿಲ್ಲ. ಅಷ್ಟರಲ್ಲಿ ಸತೀಶ್ ಕೂಡ ಚೌಟ್ರಿಯಿಂದ ಬಂದರು, ಹೆಲ್ಮೆಟ್ನ ತಲೆಯಿಂದ ಬಿಚ್ಚೆ ಇಲ್ಲ, ಅವರು ಹೀಗೆ ಹಾಕ್ಕೊಂಡು ನಿಂತಿದ್ದಾರೆ. 1 ನಿಮಿಷ ಬರ್ತಾರೆ, 1 ನಿಮಿಷ ಹೋಗ್ತಾರೆ, ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ, ಅಷ್ಟು ಬ್ಯುಸಿ. ಸೊ ಗೋಡೌನ್ ಫುಲ್ ಗಲೀಜ್ ಆಗಿತ್ತು. ಇವತ್ತು ಕ್ಲೀನರ್ಸ್ 5 ರಿಂದ 6 ಜನ ಕ್ಲೀನರ್ಸ್ ಬಂದಿದ್ರು. ಗೋಡೌನಲ್ಲೇ 1,500 ಮೆಂಬರ್ಸ್ಗೆ ಇವತ್ತು ಕೇಟ್ರಿಂಗ್ ಸರ್ವಿಸ್ ಇತ್ತು. ಸೊ ಹಾಗಾಗಿ ಗೋಡೌನ್ ಫುಲ್ಲು ಜಿಡ್ಡು ಜಿಡ್ಡು ಆಗಿತ್ತು. ಬಿಸಿನೀರೆಲ್ಲ ಕಾಯಿಸಿ ಕಾಸ್ಟಿಕ್ ಸೋಡಾ ಎಲ್ಲ ಹಾಕ್ಕೊಂಡು ಗೋಡೌನ್ನ ಕ್ಲೀನ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ನಾನು ಅಮ್ಮ ಬಂದಿದ್ರು ಅಂತ ಎಮ್ಮೆ ಕಾಯಿಸಿದ ಬೆಣ್ಣೆ ತಂದಿದ್ರು, ಎಮ್ಮೆ ಬೆಣ್ಣೆ, ಅದರಿಂದ ತುಪ್ಪ ಕಾಯಿಸಿದ್ದೆ. ಸತೀಶ್ ಹೊಸು ತುಪ್ಪ ಖಾಲಿಯಾಗಿದೆ, ಮನೆಯದೆ 1 ಕಪ್ ತುಪ್ಪ ಕೊಡು, ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳಿದ್ರು. ಇವತ್ತು 6 ರಿಂದ 7 ಲೀಟ್ರ್ ತುಪ್ಪ ಖಾಲಿ ಮಾಡಿದ್ದಾರೆ. ಸೊ ಹೋಗಲಿ ಪಾಪ ಅಂತ 1 ಲೋಟ ಅಷ್ಟು ರಿಕ್ವೆಸ್ಟ್ ಮಾಡಿದ್ರಲ್ಲ ಅಂತ, ಅದು ಅಮ್ಮ ಮಾಡಿದಂಥ ನಾಟಿ ತುಪ್ಪ ಅದು ಕೂಡ ಕೊಟ್ಟೆ. ಅದನ್ನೆಲ್ಲ ತೊಗೊಂಡು ಊಟ ಎಲ್ಲ ಲೋಡ್ ಮಾಡಿಕೊಂಡು ಮೈಸೂರು ಕಲಾಮಂದಿರಲ್ಲಿ ಇವತ್ತು ಬೊಫೆ ಕೌಂಟರ್ ಇದ್ದಿದ್ದು 1,000 ಮೆಂಬರ್ಗೆ. ಅದು ಬಿಟ್ಟರೆ ಬೇರೆ ಕಡೆ 1-2 ಕಡೆ ಬೇರೆ ಇತ್ತು. ಹುಡುಗರಂತೂ 50-60 ಜನ ಹುಡುಗರು ಇವತ್ತು ನಮ್ಮ ಗೋಡೌನಲ್ಲಿದ್ದರು. ನನಗೆ ಕಾಲು ಹಾಕ್ಕೊಂಡು ಒಳಗಡೆ ಹೋಗೋಷ್ಟು ಜಾಗ ಇರಲಿಲ್ಲ. ಇವಾಗ ನೋಡಿ ಎಲ್ಲ ಬಿಸಿನೀರು ಹಾಕ್ಕೊಂಡು ಪ್ರತಿ ಒಂದು ಗೋಡೌನೆಲ್ಲ ಕೂತ್ಕೊಂಡು ಉಜ್ಜಿಸಿ ಉಜ್ಜಿಸಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಹೊಟ್ಟೆ ತುಂಬ ಹಶ್ವಾಗಿ ಸ್ಟಾರ್ಟ್ ಆಗೋಯಿತು. ಸ್ವಲ್ಪ ಬಿಸಿಬೇಳೆ ಬಾತ್ನ ಎತ್ತಿಟ್ಕೊಂಡು ಅದನ್ನೇ ಕೂಡ ತಿಂತಾ ಇದ್ದೀನಿ. ಹಾರೋಗ್ಬಿಟ್ಟಿತ್ತು, ತುಂಬ ಗಟ್ಟಿಯಾಗ್ಬಿಟ್ಟಿತ್ತು, ತಿನ್ನಕ್ಕೆ ಆಗಲಿಲ್ಲ. ಇಷ್ಟು ಬೆಳಗ್ಗೆ ನಡೆದಿದ್ದಂಥದ್ದು ನಿಮ್ಮ ಮೊಬೈಲ್ಗಾ? ಯಾರಿಗೆ? ನಮ್ಮನೆಯವ್ರಿಗಾ?
ನೋಡಿದ್ರಲ್ಲ ಅವರೆಲ್ಲ ಕೆಲಸ ಮುಗಿಸಿ ಅಣ್ಣಂಗೆ ಫೋನ್ ಮಾಡಿ ಅಕ್ಕ ನಾವು ಹೋಗ್ಬೇಕು ಚೌಟ್ರಿಗೆ ಅಂತ ಹೇಳ್ತಾ ಇದ್ರು. ಸೊ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರು ಕರ್ಕೊಂಡೋಗಿ ಬನ್ನಿ ಅಂತ ಹೇಳಿ ಕುಂಕುಮ ಇಸ್ಕೊಂಬರೋಣ ಅಂತ. ನಿಯರ್ ಬೈ ನಮ್ಮ ಮನೆ ಹತ್ರನೇ ಸತೀಶ್ ಫ್ರೆಂಡ್ ಮನೆ, ನಿಮಗೆ ಗೊತ್ತು ಲಾಸ್ಟ್ ಟೈಮ್ ತೋರಿಸಿದ್ದೆ, ಹಾಲುಕ್ಸೋ ಪ್ರೋಗ್ರಾಮ್ ಇತ್ತು ಇವತ್ತು, ಅವರು ಶಿಫ್ಟ್ ಆಗ್ತಾಯಿದ್ರು ಮನೆಗೆ, ಹಾಗಾಗಿ ನಾನು ಕೂಡ ನಡ್ಕೊಂಡೇ ಬಂದೆ. ಗಾಡಿನೇ ಇಲ್ಲ ಇವತ್ತು, ಸೊ ಪರವಾಗಿಲ್ಲ ಅಂತ ಹೇಳಿ ತುಂಬ ಬಿಸಿಲಿತ್ತು, ನಡ್ಕೊಂಡು ಸೆಕೆಂಡ್ ಫ್ಲೋರ್ಗೆ ಹತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ದೆ, ಹತ್ತಿದ್ರೆ ಸುಸ್ತಾಗ್ತಿತ್ತು. ರಜನಾ, ರಜಾ ನೀವು ಹಾಕಿರೋದಾ? ಹಾ ಬೇಡ ಬಿಡೋಣ, ಇಲ್ಲ ಇಲ್ಲ ನಿಜ ಬೇಡ, ಬೇಜಾರಾಗ್ಬೇಡಿ, ಬೇಡ ಬೇಡ, ಆಯ್ತಾ ತಿಂದೆ ಅಲ್ಲೇ ತಿಂದೆ. ಏ ಇಲ್ಲಪ್ಪ ನಾನೇ ತಿಂದೆ, ತಿಂದಾಯ್ತಲ್ವಾ? ಅವ್ರು ತುಂಬ ಹಿಂಸೆ ಕೊಟ್ಟರು, ತಿಂಡಿ ತಿನ್ನಿ ತಿಂಡಿ ತಿನ್ನಿ, ನಿಮ್ಮನೇದೆ ಅಂತ ಬೇಜಾರು ಮಾಡ್ಕೋಬೇಡಿ ಅಂತ. ಸೊ ಅವ್ರದ್ದೇ ಕೇಟ್ರಿಂಗ್ ಕೂಡ ಕೊಟ್ಟಿದ್ವಿ, ವೆಜ್ ಪಲಾವ್, ರಾಯ್ತಾ, ಕೇಸರಿ ಬಾತ್, ಕುಂಕುಮ ಎಲ್ಲ ಇಸ್ಕೊಂಡು ತಿಂಡಿ ನಾನು ಇವಾಗ ಜಸ್ಟ್ ತಿಂದಿದ್ದೆ ಬೇಡ ಅಂತ ಹೇಳಿ ಕುಂಕುಮ ಎಲ್ಲ ಇಸ್ಕೊಂಡು ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಸೊ ಅಲ್ಲಿಂದ ಮನೆ ಮನೆಗೆ ನಮ್ಮನೆ ಅಲ್ಲೇ ಕಾಣಿಸುತ್ತೆ, ಅವತ್ತೆ ಹಾಕಿದ್ದು ಅದೇನೆ ಹಿಂದೆ ಕಡೆ. ಹಾಂ ಇವರ ತಲೆನೇ ಬಗ್ಗಿಸ್ಕೊಳ್ಳೋದು. ಅವ್ರು ತುಂಬ ಶೈ ನೇಚರ್, ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಅವ್ರ ದೇವ್ರ ಮನೆಯದು. ಅವ್ರ ದೇವ್ರ ಫೋಟೋ ಎಲ್ಲ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅವ್ರ ಜೊತೆ ಒಂದು ಸಣ್ಣ ಪುಟ್ಟ ಸೆಲ್ಫಿ ಕೂಡ ಕ್ಲಿಕ್ ಮಾಡಿಕೊಂಡು. ಸೊ ಅವರು ಶಿಫ್ಟ್ ಮಾಡಬೇಕಾಗಿತ್ತಲ್ವ, ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿ ತಾಂಬೂಲ ಎಲ್ಲ ಕೊಟ್ಟರು, ಇಸ್ಕೊಂಡು ಮನೆ ಕಡೆಗೆ ಬರ್ತಾ ಇದ್ದೀನಿ. ಸೊ ಮನೆಗೆ ಬರೋ ಅಷ್ಟರಲ್ಲಿ ನನಗಂತರ ಸುಸ್ತು ಅನ್ನಿಸ್ಬಿಡ್ತು, ಹೋಗಿ ಮಲ್ಕೊಂಬಿಟ್ಟೆ. ಕರೆಕ್ಟಾಗಿ 3 ಗಂಟೆ ಅಲ್ಲಿಂದ ಬಂದು ತುಂಬ ನಿದ್ದೆ ಬರ್ತಿತ್ತು, ಮಲ್ಕೊಂಬಿಟ್ಟೆ. ಸೊ ಹಿಂದಿನ ದಿನದ ಮೊಸಪ್ಪು ಸಾಂಬಾರಿತ್ತು, ಮೊಸಪ್ಪು ಸಾಂಬಾರಿಗೆ ಬಿಸಿ ರೈಸ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು, ಇದು ತೊಂಡೆಕಾಯಿ ಪಲ್ಯ ನಾನು ಮಾಡಿದ್ದಲ್ಲ, ನಮ್ಮ ಕೇಟ್ರಿಂಗಲ್ಲಿ ಗೋಡೌನಲ್ಲಿ ಮಾಡಿದ್ದು. ಸೊ ಸ್ವಲ್ಪ ಸತೀಶ್ ಕೊಟ್ಟು ಕಳಿಸಿದ್ರು. ಏನಕ್ಕೆ ಇವಾಗ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂದರೆ, ನಾನು ಹುಷಾರು ತಪ್ಪಿದ ಮೇಲೆ ಬ್ಲಡ್ ಕಂಟೆಂಟ್ ಕಮ್ಮಿ ಇದೆ ಅಂತ ಡಾಕ್ಟ್ರ್ ಏನು ಹೇಳಿದರು. ಸೊಪ್ಪು ತರಕಾರಿ ಜಾಸ್ತಿ ತಿನ್ನು, ನಾನು ತಿನ್ನಲ್ಲ ಅಂದ್ಬಿಟ್ಟು ಈಗ ತರಕಾರಿ ಸೊಪ್ಪು ಈ ಥರದ್ದೆಲ್ಲ ತಂದಿದ ತಕ್ಷಣ ನನಗೆ ಮನೆಗೆ ಕೊಟ್ಟು ಕಳಿಸ್ತಾರೆ. ಸೊ ನಾನು ಪಾಲಕ್ ಮತ್ತು ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿ ಮೊಸಪ್ಪು ಸಾಂಬಾರು ಮಾಡಿದ್ದೆ, ಅವರೆಕಾಳೆಲ್ಲ ಹಾಕಿ. ನಂಗೆ ತುಂಬ ಇಷ್ಟ ಮೊಸಪ್ಪು ಸಾರು, 2 ದಿನ 3 ದಿನ ಇಟ್ಕೊಂಡು ತಿಂತೀನಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ. ಸಖತ್ತಾಗಿದೆ ಟೇಸ್ಟ್ ಮಾತ್ರ ಮೊಸಪ್ಪುದು. ಯಾರಿಗೆಲ್ಲ ಮೊಸಪ್ಪು ಇಷ್ಟ ಕಮೆಂಟಲ್ಲಿ ಹೇಳಿ. ಮೊಸಪ್ಪೆಲ್ಲ ಯೂಶ್ವಲಾಗಿ ಮಾಡೇ ಮಾಡ್ತಾರೆ, ಸೊ ನಾನೇನು ರೆಸಿಪಿ ತೋರಿಸಿಲ್ಲ, ಸುಮಾರು ಜನ ರೆಸಿಪಿ ತೋರಿಸಿ ರೆಸಿಪಿ ತೋರಿಸಿ ಅಂತ ಹೇಳ್ತಾ ಇರ್ತೀರಾ. ನಾನು ಹಳೇ ವ್ಲಾಗ್ಗಳನ್ನ ಡಾಯ್ಬಿಟ್ಟು ನೋಡಿ, ನಿಮಗೆ ರೆಸಿಪೀಸ್ ಖಂಡಿತವಾಗ್ಲೂ ಸಿಗುತ್ತೆ. ಊಟ ಮುಗಿಸ್ಬಿಟ್ಟು ಆಮೇಲಿಂದ ಸಿಗ್ತೀನಿ, ಓಕೆನಾ? ನಿಮ್ಮನ್ನೇ ಕೇಳ್ತಾ ಇರೋದು ಅಮಾಸೆ ಹುಣ್ಣಿಮೆಗೆ ಒಂದೊಂದು ದಿನ ಈ ದಿಕ್ಕಕ್ಕೆ ಬರೋದ, ಈಗ ಗೌರಿ ಅಮಾಸೆ ಈಗ ಬಂದಿದ್ದೀರಿ, ಹುಣ್ಣಿಮೇಲೆ ಹೋದ್ರಿ ಬಿಜೆಪಿ ಆಫೀಸ್ ಹಾಕಿದ್ದೀನಿ ಲೇಡೀಸ್ ಕೇಳೋದು. ಆಮೇಲೆ ನಿಮ್ಮ ನಮಸ್ಕಾರ, ನಮಸ್ಕಾರ ಹೇಳಿ. ಶ್ವೇತಾ ಜೊತೆ ನೀವು ಇರ್ತಿರಲ್ವ? ಯಾವ ಮೋನರಸ ಮೇಡಮ್ನವ್ರೆ, ಶ್ವೇತಾರ ಜೊತೆ ಇರೋದಲ್ಲ, ನೀವು ಎಲ್ಲೋಗಿದ್ರಿ ಇಸ್ತೀನ? ನಿಜವಾಗಿ ಎಲ್ಲೋಗಿದ್ದೆ? ನಾಪತ್ತೆ ಆಗೋಗಿದ್ರಾ? ಎಲ್ಲಿ ನಾಪತ್ತೆ ಆಗಿದ್ರಿ ಗೊತ್ತಿಲ್ಲ? ಎರಡು ಸಲ ಫೋನ್ ಮಾಡಿದ್ವಿ, ಎತ್ತಿಲ್ವಲ್ಲ. ಯಾರಿಗೆ? ನಿಮ್ಗೆ. ಯಾವಾಗ? ಈಗ ಮಾಡಿ, ಒಂದೂವರೆ ಗಂಟೆ ಮಾಡಿದ್ವಿ. ನಾನು ಮಲ್ಕೊಬಿಟ್ಟಿದ್ದೆ ಅನ್ಸುತ್ತೆ. ಹೌದಾ? ನಾನು ಮಲ್ಕೊಂಡ್ರೆ ಫೋನ್ ಎಲ್ಲ ನೋಡಲ್ಲ. ನೀವು ಎಲ್ಲೋಗಿದ್ರಿ ಇಸ್ತೀನ? ಅದೇ ನಾನು ಎಲ್ಲೋಗಿದ್ದೆ ಇಸ್ತೀನ. ಊಟ ಮಾಡಿದ್ರಾ? ಇಲ್ಲ. ಎಲ್ಲೋಗಿದ್ರಿ? ನಗು ನೋಡೋಕೆ ಬರ್ಬೇಕು. ಈ ಹುಣ್ಣಿಮೆ ಈಗ 3 ದಿನ ಈಗ ಬಂದಿದ್ದೀರಲ್ಲ, ಹಾ ಚೆನ್ನಾಗಿ ಕೈ ಕೊಡ್ತೀರ ಒಟ್ನಲ್ಲಿ ಕೆಲಸ ಟೈಮಲ್ಲಿ. ಎಲ್ಲೋಗಿದ್ರಿ? ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋ ಅತಿಥಿ, ಅದು ಬೇಬಿ ಕಾರ್ನ್, ಅದನ್ನ ಇಡೀ ಸೈಡ್ಗೆ ತಿನ್ನಿ. ಸಾಂಬಾರ್ ಚೆನ್ನಾಗೈತಾ ಹೇಳಿ ನೋಡ್ತೀನಿ. ಸಾಂಬಾರ್ ಅದಕ್ಕೆ ಮೇಲೆ ಕುತ್ಕೊಂಡು ಊಟ ಮಾಡಲ್ಲ ನೀವು? ಆಗಲ್ಲ. ಯಾಕೆ? ನಾವು ಯಾವತ್ತಿನ ಕೆಳಗೋಗಲು ಮೇಲ್ಮಟ್ಟಕ್ಕೆ ಬಂದಿಲ್ಲ, ನಾವು ಬರೋದು ಇಲ್ಲ. ಈಗ ಗೌರಿ ಅಮಾವಾಸ್ಯೆಗೆ ಬಂದಿದ್ದೀರಾ, ನೆಕ್ಸ್ಟ್ ಹುಣ್ಣಿಮೆಗೆ ಬರ್ತೀರಾ? ನಾಪತ್ತೆ, ಗೋವಿಂದ ನಾಪತ್ತೆ ಆದಂಗೆ ನಾಪತ್ತೆ ಆಗ್ಬಿಡೋದು. ಚೆನ್ನಾಯ್ತಾ ಸಾಂಬಾರು? ಹಾಂ ನಿಜ. ವರಮಹಾಲಕ್ಷ್ಮಿ ಪೂಜೆ ಬಂದು ಸಾಂಬಾರ್ ಭಾರಿ ಚೆನ್ನಾಗಿತ್ತು. ಅವತ್ತು ಬಂದಿದ್ದಕ್ಕೆ ಅವತ್ತು ಹೋಳಿಗೆ ಸಾರು, ಮೊಸಪ್ಪು ಸಾರು, ಇವತ್ತು ಬಂದಿದ್ದೀರಿ? ಅಯ್ಯ ತಿಂಗಳಾಯ್ತಲ್ರಿ ಅಪ್ಪಾಜಿ, 15 ದಿನ ಆಯ್ತು, ಇವತ್ತು ಶುಕ್ರವಾರ ಇವತ್ತು ಬಂದಿದ್ದೀರಿ? ಅವತ್ತು ಶುಕ್ರವಾರ ತಾನೆ. ಹ್ಞೂ ಅದಕ್ಕೆ ಹೇಳಿದ 15 ದಿನ ಆಯ್ತು ಅಂತ. ಮೇಡಮ್ ನೋಡಿ ಚೆನ್ನಾಯ್ತಾ ಮೊಸಪ್ಪು ಸಾರು, ಭಾರಿ ಚೆನ್ನಾಗಿದೆ. ಆಮೇಲೆ ತೊಂಡೆಕಾಯಿ ಪಲ್ಯ ಚೆನ್ನಾಗಿದೆ. ಪಲ್ಯ ನಾ ಮಾಡಿದಲ್ಲ, ಉದ್ದು ಕಲಿಸ್ಬೇಕಾಯ್ತು. ನಾ ಮಾಡಿದಲ್ಲ ಅದು,
ಅಯ್ಯೋ ಅಲ್ಲಿ 30-40 ಹುಡುಗರು ಅವ್ರೆ, ಕಲಾ ಮಂದಿರಕ್ಕೆ ಹೋಗವ್ರೆ, 1000 ಜನಕ್ಕೆ ಕಲಾ ಮಂದಿರಲ್ಲಿ ಸಂಭ್ರಮ ಚೌಟ್ರಿ ಬತ್ತಾರ ನೋಡಿ. ಅಲ್ಲಿ ಕೆಳಗಡೆ ಹುಚ್ಚು ಹಿಡಿದ್ಬಿಟ್ಟೈತೆ, ನೆನ್ನೆ ಮೊನ್ನೆಯಿಂದ ನಿದ್ದೆ ಕೊಟ್ಟಿಲ್ಲ. ಅಯ್ಯೋ ರಾಮ, ಹೊಸಿ ಹುಡುಗರು ಅವ್ರೇನ್ರಿ, ಯಪ್ಪ ಚೌಟ್ರಿಲಿ 40 ಜನ ಅವ್ರೆ, ಕೆಳಗೊಂದು 50 ಜನ ಅವ್ರೆ, ಕಲಾ ಮಂದಿರಕ್ಕೆ ತಗೊಂಡೋಗವ್ರೆ. ನೀ ಸೈಲೆಂಟಾಗಿ ಊಟ ಮಾಡಿ ಆಯ್ತಾ, ನಾನು ವಿಡಿಯೋ ಮಾಡ್ಕೋತೀನಿ. ಉಯಿಂಕ್ ಪುಯಿಂಕ್ ಅನ್ಬಾರ್ದು ಅಪ್ಪಜೆ, ಆಯ್ತಾ ಮಾಡಿ. ಹಾಯ್ ಫ್ರೆಂಡ್ಸ್, ಅನ್ಎಕ್ಸ್ಪೆಕ್ಟೆಡ್ ಅತಿಥಿ ಕೂಡ ಬಂದಿದ್ದಾರೆ. ಅವ್ರನ್ನ ಇಟ್ಕೊಂಡು ಈಗ ಒಂದು ದೊಡ್ಡ ಸಾಹಸ ಮಾಡ್ತಾ ಇದ್ದೀನಿ. ಸೌಂಡ್ ಮಾಡಬೇಡಿ, ಸೈಲೆಂಟಾಗಿ ಊಟ ಮಾಡಿ ಅಂತ ಹೇಳಿ ಅವ್ರಿಗೆ ಊಟ ಕೊಟ್ಟು ಊಟ ಮಾಡ್ತಾ ಇದ್ದಾರೆ. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವ್ರನ್ನ ಮೇಲೆ ಕೂರಿಸಿ ಊಟ ಹಾಕಿಲ್ಲ ಅಂತ ಕಮೆಂಟ್ ಮಾಡಬೇಡಿ, ಅವರು ಕೂತ್ಕೊಳ್ಳಲ್ಲ. ಸೊ ಹೋದ ವರ್ಷ ಹೋದ 15 ದಿನಕ್ಕೆ ಹಿಂದೆ ಈಗ ಹಬ್ಬ ಆಯಿತು. ಇದು ಶುಕ್ರವಾರದ ವ್ಲಾಗ್, ನಿಮ್ಮೆಲ್ರಿಗೂ ಗೊತ್ತು. ವರಮಹಾಲಕ್ಷ್ಮಿ ಪೂಜೆಗೆ ಬಂದಿದ್ರು. ಇವತ್ತು ಶುಕ್ರವಾರ, ಇವತ್ತು ಡೇಟು ಹೇಳ್ಬಿಡ್ತೀನಿ. 30th August 30th 16ನೇ ತಾರೀಕು ಹೋಗಿದಂಥ ಪಾಯಿ 30th ಪತ್ತೆ ಆಗಿದ್ದಾರೆ. 15 ದಿನ ಎಲ್ಲಿ ನಾಪತ್ತೆ ಆಗಿದ್ರಿ ಅಂದರೆ ಅವ್ರಿಗೆ ಗೊತ್ತಿಲ್ವಂತೆ. ಅವ್ರು ಯಾರೋ BJP ಆಫೀಸವರೆಲ್ಲ ನನ್ನನ್ನು ಕೇಳ್ತಿದ್ರಂತೆ, ಮೇಡಮ್ ಅನ್ಕೊಂಬಂದು ನನಗೆ ಶಾಕ್ ಕೊಡ್ತಾವ್ರೆ ಮಧ್ಯಾಹ್ನ. ಸೊ ನಾನು ಚೆನ್ನಾಗಿ ನಿದ್ದೆ ಹೊಡೆದಿದ್ದೀನಿ, ಆ ಟೈಮಲ್ಲಿ ಫೋನ್ ಮಾಡಿದ್ರಂತೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನಿದ್ದೆ ಮಾಡೋ ಟೈಮಲ್ಲಿ ನನ್ನ ಫೋನ್ನ ಸೈಲೆಂಟ್ ಮಾಡಿ ಮಲಗಿದ್ದೆ. ನಾನು ಮಲ್ಕೊಳ್ಳೋದೇ ಅಪರೂಪ. ಸೊ ಇವತ್ತು ಕಣ್ಣು ತುಂಬ ನಿದ್ದೆ ಮಾಡಿದ್ದೀನಿ 2 ಅವರ್. ಆ ಟೈಮಲ್ಲಿ ಎಲ್ಲ ಫೋನ್ ಮಾಡಿರ್ಬೋದು, ನಂಗೆ ಗೊತ್ತಿಲ್ಲ. ನಾನು ಮಿಸ್ ಕಾಲು ನೋಡಿಲ್ಲ. ಸೊ ಇದೇ ಮಾತಾಡ್ತಾ ಇದ್ರೆ ಏನಕ್ಕ ತಮ್ಮ ಲೈನ್ ಏನಿದೆ, ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಬೇಜಾರಾಗ್ತೀರಾ. ಅಪಾರ್ಟ್ ಫಾರ್ ದಟ್ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಮಾರು ಜನದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸಿಸ್ ಬ್ಲೌಸ್ ಸ್ಯಾರಿ ತರ್ತೀರಾ, ಬ್ಲೌಸ್ ಅಲ್ಲೇ ಕೊಟ್ಟೆ ಅಂತೀರಾ, ಬಟ್ ಡಿಸೈನ್ ಯಾವ್ದು ಹೊಲಿಸಿದ್ರಿ ಅಂತ ಒಂದಕ್ಕೂ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಯಾವ ಡಿಸೈನ್ ಹೊಲಿಸಿದ್ರಿ, ಯಾವ ಥರ ಹೊಲಿಸ್ಕೊಂಡಿದ್ದೀರಾ, ಪ್ಯಾಟ್ರನ್ ತೋರಿಸಿದ್ರೆ ನಮಗೂ ಯೂಸ್ ಆಗುತ್ತೆ, ನಾವು ಹೊಲಿಸ್ಕೋಬೋದು. ಈ ರೀತಿ ಮಾಡಬೇಡಿ, ತುಂಬ ಬೇಜಾರಾಗುತ್ತೆ, ಅದು ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಅಂತೆಲ್ಲ ನನಗೆ ಕಮೆಂಟಲ್ಲಿ ಹೇಳಿದ್ರಿ. ಸಾರಿ 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 ಫಾರ್ ದಟ್. ಒಂದು ಮೈ ಮಿಸ್ಟೇಕ್ ಅಂತ ಏನಂತಂದರೆ, ಹೊಲಿಯೋಕೆ ಕೊಡ್ತೀನಿ, ಇಸ್ಕೊಂಬರ್ತೀನಿ, ನಾನು ಅದು ವೇರ್ ಮಾಡಿದಾಗ ವೇರ್ ಮಾಡಿ ತೋರಿಸ್ಬೋದು, ಬಟ್ ನಾನು ವೇರೇ ಮಾಡಿಲ್ಲ ಇದುವರೆಗೂ, ಅದಕ್ಕೆ ನಾನು ಅದನ್ನು ಡಿಸೈನ್ಸ್ನ ತೋರ್ಸೋಕ್ಕಾಗಿಲ್ಲ. ಆಮೇಲೆ ನಾನು ಈ ಕೆಲಸದ ಒತ್ತಡ ಪ್ರೆಷರಿಂದ ನಿಜಕ್ಕೂ ಮರೆತುಬಿಟ್ಟಿದ್ದೀನಿ, ಅದು ನನ್ನ ಕಡೆಯಿಂದ ಆಗಿರೋ ಫಾಲ್ಟ್, ಹೌದು ನಿಜ. ತೋರಿಸಿಲ್ಲ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಒಂದು 4-5 ಸೀರೆ ತೊಗೊಂಬಂದೆ, ನಿಮ್ಮೆಲ್ರಿಗೂ ಗೊತ್ತು. ಬ್ಲೌಸ್ ಹೊಲಿಯೋಕೆ ಕೊಟ್ಟೆ, ಅದನ್ನು ಕೂಡ ನೋಡಿದ್ದೀರಾ, ಬಟ್ ಅದು ಯಾವ ಥರ ಹೊಲಿಸಿದ್ದೀನಿ, ಪ್ಯಾಟ್ರನ್ ಯಾವುದು ಅಂತ ನಾನು ನಿಮಗೇನು ತೋರಿಸಿಲ್ಲ, ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಅಪಾರ್ಟ್ ಫಾರ್ ದಟ್, ಆಮೇಲೆ ಈಗ ಗೌರಿ ಹಬ್ಬ ಬಂತು, ಇನ್ನೊಂದು 4-5 ದಿನ ಗೌರಿ ಹಬ್ಬ ಇದೆ. ಸೊ ಗೌರಿ ಹಬ್ಬಕ್ಕೆ ಯಾವ ಸೀರೆ ಉಟ್ಕೋತೀನಿ ಯಾವುದು ಏನು ಐಡಿಯಾ ಇಲ್ಲ. ನಮ್ಮದು ವೆಡ್ಡಿಂಗ್ ಡೇ ಕೂಡ 4ನೇ ತಾರೀಕು ಬರ್ತಾ ಇದೆ, September 4th, 16ನೇ ವರ್ಷದ ವೆಡ್ಡಿಂಗ್ ಡೇ. ಆ ವೆಡ್ಡಿಂಗ್ ಡೇಗೆ ಯಾವ ಸ್ಯಾರಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಪ್ಲ್ಯಾನ್ ಮಾಡಿ ಸೀರೆಗಳನ್ನ ತಂದಂಥದ್ದು. ಅದಕ್ಕೂ ಒಂದು ನಾನ್ಸೆನ್ಸ್ ಒಂದಿಷ್ಟು ಕಮೆಂಟ್ಸ್ ಬಂದಿತ್ತು. ಒಂದೇ ಸಲ ಇಷ್ಟೆಲ್ಲ ಬೇಕಾ, ಅದು ನೆಸೆಸಿಟಿ ಇದೆಯಾ ಹಂಗೆ ಹಿಂಗೆ ಅಂತ. ನಿಜಕ್ಕೂ 102% ನಾನು ಆ ಥರ ದುಂದು ವೆಚ್ಚ, ಆ ಥರ ಅನ್ವಾಂಟೆಡ್ ಥಿಂಗ್ಸ್ಗೆಲ್ಲ ಮನಿನ ಇನ್ವೆಸ್ಟ್ ಮಾಡೋ ಕ್ಯಾಟಗರಿಗೆ ಸೇರಿದಂಥ ಹುಡುಗಿ ಅಲ್ವೇ ಅಲ್ಲ. ನನಗೆ ಆ ಥರ ಥಾಟ್ ಕೂಡ ನನ್ನ ತಲೆಯಲ್ಲಿ ಇಲ್ಲಕ್ಕೂ ಇಲ್ಲ. ನಾನು ಏನಕ್ಕೆ ಅದು ಇನ್ವೆಸ್ಟ್ ಮಾಡಿದೆ ಅಂದರೆ, ಈಗ ವೆಡ್ಡಿಂಗ್ ಡೇಗೆ ಒಂದ್ಸಲಿ ಶಾಪಿಂಗ್ ಹೋಗಬೇಕು, ಗೌರಿ ಹಬ್ಬಕ್ಕೆ ಒಂದ್ಸಲಿ, ಬ್ಯಾಕ್ ಟು ಬ್ಯಾಕ್ 15 ಡೇಸ್ಗೆ ಒಂದು ಹಬ್ಬ ಇರೋದರಿಂದ. ಸತೀಶ್ಗೂ ಈಗ ನೀವು ನೋಡ್ತಾ ಇದ್ದೀರಾ, ಅವರು ಒಂದು ವಾರ ಆಯಿತು ಮನೇಲಿ ಊಟ ತಿಂಡಿ ನಿದ್ದೆ ಮಾಡಿ ನೆಮ್ಮದಿಯಾಗಿ. ಅವ್ರಿಗೂ ಕೆಲಸದ ಪ್ರೆಷರ್ ಒತ್ತಡ ಇರುತ್ತೆ. ಅವ್ರನ್ನ ಪ್ರತಿ ಸಲ ನಾ ಸಿಟಿಗೆ ಹೋಗ್ಬೇಕು ಶಾಪಿಂಗ್ ಕರ್ಕೊಂಡೋಗಿ ಅಂತ ಕೇಳಿದ್ರೆ 2 ಕಾಲಲ್ಲೂ ಎತ್ತು ಒದಿತಾರೆ. ನಾನು ಈ ಥರ ಮಾತಾಡ್ತೀನಿ, ಅವ್ರು ಮಾತಾಡಲ್ಲ, ಬಟ್ ಬೀಳತ್ತೆ ಒದೆ ಪಟ್ ಅಂತ ಒಂದೇ ಮಾತು, ಹೋಗಿ ನೇಣಾಕೊಂಡು ಸಾಯ್ಬೇಕು. ಏನಪ್ಪ ಜಿ, ಅವರು ಒಂದೇ ಮಾತು ಹೇಳೋದು, ಹೋಗಿ ಸತ್ತ ಬಿಡ್ಬೇಕು ಹಂಗೆ ಹೇಳ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಒಟ್ಟಿಗೆ ನನಗೆ ಯಾವ್ಯಾವ ನೆಸೆಸಿಟಿ ಇತ್ತೋ ಅದಷ್ಟು ತಂದಿದಂಥದ್ದು. ಸೊ ಈಗ ನೀವೆಲ್ಲ ನೋಡಿದ್ರಿ, ಲಕ್ಷ್ಮಿಗೆ ನಾನು ಈ ಸಾರಿ ವೇರ್ ಮಾಡಿದ್ದೆ ನವಿ ಬ್ಲೂ ಕಲರ್ ವಿತ್ ರೆಡ್ ಕಲರ್ ಬಾರ್ಡರ್ ಇರೋಂಥ ಸಾರಿನ ನಾನು ಲಕ್ಷ್ಮಿಗೆ ಉಡಿಸಿದಂಥದ್ದು. ಇದಕ್ಕೆ ಕುಚ್ಚಿ ಆ ಥರ ಹಾಕ್ಸಿದ್ದೀನಿ, ಆಮೇಲೆ ಇದು ಕ್ರೋಷಾ ವರ್ಕ್ ಮಾಡಿಸಿದ್ದೆ. ಸುಮಾರು ಜನ ಇದು ಬ್ಲ್ಯಾಕ್ ಕಾಣಿಸುತ್ತೆ, ಉಡಿಸ್ಬೇಡಿ ಅಂತ ಕಮೆಂಟ್ ಮಾಡಿದರು, ಬಟ್ ಅಮ್ಮ ಈ ಸೀರೆ ಉಡಿಸು, ತುಂಬ ಚೆನ್ನಾಗಿ ಕಾಣುತ್ತೆ ರೆಡ್ ಇರೋದ್ರಿಂದ. ದೇವರಿಗೆ ರೆಡ್ ಅಂದರೆ ತುಂಬ ಇಷ್ಟ ಲಕ್ಷ್ಮಿಗೆ, ಎಸ್ಪೆಷಲಿ ರೆಡ್ ಗ್ರೀನ್ ಈ ಥರದ್ದೆಲ್ಲ ದೇವರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕ್ರೋಷಾ ವರ್ಕ್ ಮಾಡ್ತಿದ್ದೀನಿ, ಬೀಡ್ಸ್ ಹಾಕಿ ಕುಚ್ಚು ಹಾಕಿ ಕಾಂಬಿನೇಷನಲ್ಲಿ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಸಾರಿಗೆ ಕ್ರೋಷಾ ವರ್ಕ್ ಮಾಡಿಸಿದ್ದೀನಿ. ಈ ಸಾರಿ ನೀವು ಆಲ್ರೆಡಿ ನೋಡಿದ್ದೀರಾ, ಇದೆಲ್ಲ ಸಾರಿ ಫುಲ್ಲು ಇದೇ ರೀತಿ ಇದೆ, ರಿಚ್ ಆಗಿದೆ, ದೊಡ್ಡ ಬಾರ್ಡ್ರು ಕೂಡ ಇದೆ. ಇದನ್ನು ನಾನು ಯಾವಾಗ ವೇರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಮೇ ಬಿ ನಾವು ಸತ್ಯನಾರಾಯಣ ಸ್ವಾಮಿ ಕತೆ ಮಾಡಿಸ್ತೀವಿ ಮನೇಲಿ, ಸೊ ಆ ಟೈಮಲ್ಲಿ ವೇರ್ ಮಾಡ್ಬೋದು. ನಿಜಕ್ಕೂ ಗೊತ್ತಿಲ್ಲ, ಏನೂ ಐಡಿಯಾ ಇಲ್ಲ. ವೆಡ್ಡಿಂಗ್ ಡೇಗೆ ವೇರ್ ಮಾಡಲಾ ಅಥವಾ ಗೌರಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ವೇರ್ ಮಾಡ್ತೀನೋ, ನಿಜಕ್ಕೂ ಯಾವುದೋ ಐಡಿಯಾ ಇಲ್ಲ. ಆ ಹಬ್ಬಕ್ಕೆಲ್ಲ ನಾನು ಗೌರಿ ಗಣೇಶ ಹಬ್ಬ ಏನೋ ನಾವು ತುಂಬ ಗ್ರ್ಯಾಂಡಾಗೇನು ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡೋದಿಲ್ಲ. ನಾನು ಅಪ್ಪ ಅಮ್ಮನ ಮನೆಗೂ ಹೋಗೋದಿಲ್ಲ, ಅದು ನಿಮಗೂ ಗೊತ್ತು.
ಸೊ ಯಾಕೆ ಹೋಗೋದಿಲ್ಲ, ಅದು ಒಂದು ವ್ಲಾಗೇ ಮಾಡಿದ್ದೀನಿ ನಾನು. ದಯವಿಟ್ಟು ನೋಡಿ ನನ್ನ ಹಳೆ ವ್ಲಾಗ್ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಂಡು ಬನ್ನಿ. ಡಿಸೈನ್ ನೋಡಿದ್ರ, ಇದ್ರ ಬ್ಲೌಸ್ ತೋರಿಸ್ತೀನಿ ಒಂದು ಸೆಕೆಂಡ್. ನಾನು ಇಸ್ಕೊಂಬಂದು ಬ್ಯಾಗಲ್ಲಿ ಹಿಟ್ಟೋಳು, ಇವತ್ತೇ ಓಪನ್ ಮಾಡ್ತಾರದು. ಆ ಯಪ್ಪ ಫೋನ್ ಮಾಡಿ ಫೋನ್ ಮಾಡಿ, ಮೇಡಮ್ ಬ್ಲೌಸ್ ಬೇಡ್ವಾ ಬ್ಲೌಸ್ ಬೇಡ್ವಾ ಬ್ಲೌಸ್ ಬೇಡ್ವಾ ಅಂತ ಎಲ್ಲಾನು ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ. ಎರಡು ಮೂರು ಸಲ ಫೋನ್ ಮಾಡಿದ್ಮೇಲೇ ಇಸ್ಕೊಂಬಂದಿದ್ದಂತೂ ಫುಲ್ ಸ್ಲೀವ್ಸ್ ಮಾಡಿಸಿದ್ದೀನಿ, ಈ ರೀತಿ ಮಾಡಿಸಿದ್ದೀನಿ. ಇದರ ಬ್ಯಾಕ್ ಡಿಸೈನ್ ಈ ರೀತಿ ಇದೆ ನೋಡಿ, ಫುಲ್ ಥ್ರೆಡ್ ವರ್ಕ್, ನೋ ಜಿಂಗ್ ಚಾಕ್, ಮಿಣಿ ಮಿಣಿ ಚುಚ್ಚ ಅಂಥದ್ದು ಬೀಡ್ಸ್ ಯಾವುದೂ ಹಾಕ್ಸಿಲ್ಲ. ಇಲ್ಲ ನೋಡಿ, ಹ್ಯಾಂಡ್ ವರ್ಕ್, ಯಾಕಂದರೆ ಈ ನಡುವೆ ಆ ಥರದ್ದು ಸ್ವಲ್ಪ ಕಮ್ಮಿ, ಜಾಸ್ತಿ ಮಾಡಿಸ್ಕೋಬೇಕು ಅಂತ ಅನ್ಸೋದಿಲ್ಲ, ಜಾಸ್ತಿ ಇಷ್ಟ ಆಗ್ತಾಯಿಲ್ಲ. ಹತ್ತಿರದಿಂದ ತೋರಿಸಿದ್ದೀನಿ, ಆಮೇಲೆ ಕ್ಲಿಯರ್ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಬೇಡಿ, ಟ್ಯಾಗ್ ಹಾಕ್ಸ್ಕೊಂಡಿದ್ದೀನಿ ಸಿಂಪಲಾಗಿ. ಫ್ರೆಂಡ್ಸ್ 2,000 3,000 ಹೇಳ್ತಾರೆ ಒಂದು ಬ್ಲೌಸ್ ಡಿಸೈನ್ಗೆ, ಸೊ ಸಿಂಪಲಾಗೆ ಮಾಡಿಸ್ಕೊಂಡೆ. ಹೇಗಿದೆ ಡಿಸೈನ್? ಒಂದು ಸ್ಯಾರಿ ತೊಗೊಬಿಡ್ಬೋದು ವರ್ಕ್ ಮಾಡಿಸಿ ಡಿಸೈನ್ ಮಾಡೋ ದುಡ್ಡಿಗೆ, ಅಲ್ವಾ? ನಿಜ ಅಲ್ವಾ? ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ, ಜಾಸ್ತಿ ಕಾಸ್ಟಾಗಿ ಚೆನ್ನಾಗಿ ರಿಚ್ಚಾಗಿ ಈ ಮಾಡಿಸ್ಕೋತೀನಿ ಅಂದರೆ ಮೀನಾ ಬಜಾರಲ್ಲಿ 5,000 6,000 ಹೇಳ್ತಾರೆ. ಅಂದರೆ ಡಿಸೈನರ್ ಬ್ಲೌಸ್ ಬೇಕು, ಡಿಸೈನರ್ ನಾವು ಹೇಳಿದಂಥ ಡಿಸೈನೇ ಬೇಕು ಅಂತಂದರೆ 5,000 6,000 8,000 ಇರುತ್ತಲ್ಲ, ಈ ರೀತಿ ಎಲ್ಲ ಇರುತ್ತೆ. ಸೊ ಮತ್ತು ನೆಕ್ಸ್ಟ್ ಒಂದು ಸಾರಿ, ಇದು ನಾನು ನೈಟ್ ಸಂಜೆ ವೇರ್ ಮಾಡಿದಂಥ ಸಾರಿ, ಸುಮಾರು ಜನ ಸೂಪರ್ ಕಾಣ್ತಾ ಇದ್ದೀರಾ ಅಂತ ಕೂಡ ಕಮೆಂಟಲ್ಲಿ ಹೇಳಿದ್ರಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ. ಈ ಥರ ಕ್ರೋಷ ವರ್ಕ್ ಮಾಡಿಸಿದ್ದೀನಿ, ಒಂದು ಮಧ್ಯ ಬೀಟ್ ಹಾಕಿದ್ದಾರೆ. ಇದ್ರ ಬ್ಲೌಸ್ ಡಿಸೈನು ಸುಮಾರು ಜನ ಕೇಳಿದ್ರಿ. ಸಿಸ್, ಅದು ಲೈಟ್ಗೆ ಸರಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಡೀಟೇಲ್ ಆಗಿ ತೋರಿಸಿ, ಆಮೇಲೆ ನೀವು ಯಾವ ಅಂಗಡೀಲಿ ಸ್ಟಿಚ್ ಮಾಡಿಸ್ತೀರಾ ಡಿಸೈನ್ ಮಾಡಿಸ್ತೀರಾ ಅಂತಲೂ ನಮಗೆ ಹೇಳಿ ಅಂತ ಹೇಳಿದ್ದೀರಾ. ನಾನು ಪ್ರತಿ ವೀಡಿಯೋದಲ್ಲಿ ಹೇಳಿದ್ದೀನಿ ಟಿ ಕೆ ಲೇಔಟಲ್ಲಿ ಇರೋವಂಥದ್ದು ಅವರ ಅಂಗಡಿ ನೇಮು. ನಾನು ಇನ್ನೊಂದ್ಸಲ ಡೀಟೇಲ್ ಆಗಿ ಹೇಳ್ತೀನಿ, ನನಗೆ ಮರ್ತೋಗ್ಬಿಟ್ಟಿದೆ, ಸಾರಿ. ಇದು ಸಿಂಪಲಾಗೆ ಮಾಡಿಸ್ತೆ, ಯಾಕಂದರೆ ಇದು ಸಿಂಪಲ್ ಅಷ್ಟು ಕಾಸ್ಟ್ ಸ್ಯಾರಿ ಅಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನು ಉಲ್ಟಾ ಫೋಲ್ಡ್ ಮಾಡಿಟ್ಟಿದ್ದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ ಈ ರೀತಿ. ಇದಕ್ಕೂ ಟ್ಯಾಗ್ ಇದೆ, ಸಿಂಪಲಾಗೆ ಮಾಡಿಸಿರೋಂಥದ್ದು, ಒಂದು ಲೀಫ್ ಥರ ಏನೋ ಮಾಡಿದ್ದಾರೆ. ಇದು ಫುಲ್ ಸ್ಲೀವ್ಸೇ, ಈ ನಡುವೆ ಆಫ್ ಸ್ಲೀವ್ಸ್ ಮಾಡಿಸೋದು ಕಮ್ಮಿ ಆಗಿದೆ, ಯಾಕಂದರೆ ಬ್ಲೌಸ್ ಹಾಳಾಗುತ್ತೆ, ಮೀನ್ಸ್ ಪೀಸ್ ಕಮ್ಮಿ ಆಗುತ್ತೆ, ಹಾಳಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇದೊಂದು ಸಾರಿ ತಂದಿದ್ದೆ, ಇದ್ರ ಬ್ಲೌಸು ಎತ್ಕೊಂಡ್ಬಿಡ್ತೀನಿ. ಹಾಂ, ಈ ಸಾರಿ ಲ್ಯಾವೆಂಡರ್, ಇದು ಅದೇ ಥರ ಮಟೀರಿಯಲ್ ಬಟ್ ಕಲರ್ ಚೇಂಜಲ್ಲಿ, ಇಷ್ಟ ಆಗಿ ತಂದಿದ್ದೆ. ಇದು ಕುಚ್ ಈ ರೀತಿ ಇದೆ ನೋಡಿ, ಇದಿನ್ನೂ ಓಪನ್ ಮಾಡೋ ಕೂಡ ನಾನು ನೋಡಿಲ್ಲ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಕಾಣಿಸ್ತಾ ಇದೆ ನಿಮಗೆ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಕ್ರೋಷಾ ವರ್ಕ್, ನಾನು ಕ್ರೋಷಾ ವರ್ಕೇ ಜಾಸ್ತಿ ಮಾಡಿಸೋದು, ಈ ಥರ ಕುಚ್ಚು ಕಟ್ಟೋದೆಲ್ಲ ಕಮ್ಮಿ ಮಾಡಿಸೋದು. ಚೆನ್ನಾಗಿದೆಯಾ, ಇಷ್ಟ ಆಯಿತಾ ನೋಡಿ. ಆಮೇಲೆ ಇದ್ರ ಬ್ಲೌಸ್ ಡಿಸೈನ್ ಒಂಥರ ಡಿಫ್ರೆಂಟಾಗಿ ಪಾಟ್ ಡಿಸೈನಲ್ಲಿ ಮಾಡಿದ್ದಾರೆ ಈ ರೀತಿ. ಜಾಸ್ತಿ ನಾನು ಜಿಂಚಾಕಾಗಿ ಮಿಣಿ 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 ಆ ಥರದ್ದು ಏನೂ ಮಾಡಿಸಿಲ್ಲ ಫ್ರೆಂಡ್ಸ್, ಇದು ಪಾಟ್ ಡಿಸೈನ್ ಅನ್ಕೋತೀನಿ. ಸ್ಲೀವ್ಗೆ ಒಂದು ಫ್ಲವರ್ ಥರ ಹಾಕಿದ್ದಾರೆ. ವೇರ್ ಮಾಡಿದಾಗ, ಯಾವಾಗ ವೇರ್ ಮಾಡ್ತೀನಿ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಇದು ಬೋಟ್ ನೆಕ್ಕಲ್ಲಿ ಮಾಡಿದ್ದಾರೆ ಈ ರೀತಿ ಇದೆ. ಡಿಸೈನ್ ಚೆನ್ನಾಗಿದೆಯಾ ಕಮೆಂಟಲ್ಲಿ ಹೇಳಿ. ನೀರು ಬೇಕಾ, ಮಜ್ಜಿಗೆ ಬೇಕಾ, ಹಾಲು? ನೋಡಿ ಫ್ರೆಂಡ್ಸ್, ಹಾಲುವನ್ನ ಉಂಡ್ರೆ ಹೇಳಿ, ಹಾಲುವನ್ನ ಉಂಡ್ರ ಹಾಲುವನ್ನ ಉಂಟು, ನಿಮ್ಮ ಅಪ್ಪಾಜಿ ಕೂತಾರೆ ಹಾಲುವನ್ನ ಉಂಡ್ಕೊಂಡು, ಇನ್ಯಾರು ಉಂಡ್ರೆ ಹಾಲುವನ್ನ ಮೊಸರಕ್ಕ ಅನ್ನ ತಿನ್ನೋದು ನೋಡಿದ್ದೀನಿ, ಹಾಲಕ್ಕಂಡು ಅನ್ನಕ್ಕೆ ಉಪ್ಪಕ್ಕಂಡು ಕಲ್ಸ್ಕ ತಿಂತು ಹಾಲು ಅನ್ನ ತಿನ್ನೋದು ನೋಡಿ ಫ್ರೆಂಡ್ಸ್ ಹಾಲು ಅನ್ನ. ಅಯ್ಯಪ್ಪ, ನೀವು ಯಾರಾದರೂ ಹಾಲು ಅನ್ನ ತಿಂದಿದ್ದೀರಾ? ನಂಗಂತೂ ನೆನಪಿಲ್ಲ ನಾವು ತಿಂದಿದ್ದೀವೋ ಏನೋ. ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಹಾಲು ಅನ್ನ ತಿನ್ನಕ್ಕೆ? ನಾನು 30 ವರ್ಷದಿಂದ ಹಾಲು ಅನ್ನ ಊಟ ಮಾಡ್ತಿದ್ದೆ. ಹಾಲು ಅನ್ನ? ಅಪ್ಪ. ಸೊ ನೆಕ್ಸ್ಟ್ ಬನ್ನಿ, ಅವ್ರಿಗೆ ಹಾಲು ಅನ್ನ ಹಾಕೊಟ್ಟಿದ್ದೀನಿ, ಅವರು ಬಾರಿಸ್ಲಿ. ಇದು ಒಂದು ಕಾಂಟ್ರವರ್ಸಿ ಸ್ಯಾರಿ, ಹಂಗಂತ ಕಾಂಟ್ರವರ್ಸಿ ಸ್ಯಾರಿ ಅಂದರೆ ಇದು ಅಳತೆ ಬ್ಲೌಸ್ ಕೊಟ್ಟಿದ್ದೆ. ಯಾವುದ್ರದ್ದು ಅಂದರೆ, ಸತೀಶ ಅಣ್ಣನ ಮಗನ ಮದುವೆಯಲ್ಲಿ ನಾನು ವೇರ್ ಮಾಡಿದಂಥ ಒಂದು ಮೈಸೂರು ಸಿಲ್ಕ್ ಸಾರಿ ಇದು, ಬ್ಲೌಸ್ ಇದು. ಇದ್ರ ಡಿಸೈನ್ ಈ ರೀತಿ ಇದೆ, ನಾನು ಇದನ್ನು ತೋರಿಸಿದ್ನೋ ಏನೋ ಗೊತ್ತಿಲ್ಲ, ಬಟ್ ಇದೇ ಅಳತೆ ಕೊಟ್ಟಿದ್ದೆ. ಇದು ಫುಲ್ ಸ್ಲೀವ್ಸ್ ಇದ್ದಿದ್ದು, ಸೊ ಅದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ. ಪಾಟ್ ಡಿಸೈನಲ್ಲಿದೆ, ಇದು ಒಂದು ವಿ ಶೇಪ್, ರೌಂಡ್ ಶೇಪ್ ಅಲ್ಲ, ಇದು ಆರ್ಟ್ ಶೇಪ್, ಒಂಥರ ಈ ಶೇಪ್, ಓವಲ್ ಶೇಪ್. ಡ್ಯಾಸಲ್ಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡ್ಯಾಸಲ್ಸ್. ನಂಗೆ ಈ ಥರದವೆಲ್ಲ ತುಂಬ ತುಂಬ ಇಷ್ಟ, ಈ ನೇತಾಡೋಂಥವು ಈ ಥರದವೆಲ್ಲ. ಸೊ ಈ ಅಳತೆದು ಬ್ಲೌಸ್ ಇದು, ಈ ಅಳತೆಗೆ ಹೊಲಿಸಿರೋಂಥ ಬ್ಲೌಸ್ಗಳಿವು.
ಇದೊಂದು ಕಾಂಟ್ರವರ್ಸಿ ಸ್ಯಾರಿ ಅಂದೆ, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಯಪ್ಪ ಯಪ್ಪ ಯಪ್ಪ, ಅದ್ರ ಕಮೆಂಟ್ಸ್ ನೋಡ್ತಾ ಇದ್ರೆ ನನಗೆ ಈಗಲೂ ನೆನೆಸ್ಕೊಂಡು ಚಳಿ ಜ್ವರ ಬರುತ್ತೆ. ಅಷ್ಟು ಕಮೆಂಟ್ಸ್, ಅಷ್ಟು ಕಮೆಂಟ್ಸ್. ಸುಳ್ಪುರ್ಕಿ ಅಂತೆ ಅಪ್ಪಾಜಿ, ನಾನು ಸುಳ್ಪುರ್ಕಿ ಅಂತೆ, ಬಾಯಿ ಬಿಟ್ಟರೆ ಡೊಂಗಿ ಹೇಳ್ತೀನಂತೆ, ಸುಳ್ಳು ಸುಳ್ಳು ಹೇಳ್ತೀನಂತೆ ಈ ಕಮೆಂಟ್ ಮಾಡೋರು. ಇದೊಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ, ಇದು 3D ಸಾರಿ. ಇದು ಇದಕ್ಕೆ ಕುಚ್ಚು ಹ್ಮ್ ಈ ರೀತಿಯಾಗಿದೆ ನೋಡಿ. ನಾನು ಯಾವ ಸುಳ್ಳು ಹೇಳಿದೆ ಅಪ್ಪಾಜಿ? ಕಾಮಿಡಿ ಅಲ್ಲ ರೀ ಅದು, ಅದ್ ನಿಜಾನು ಅವರೇ ಕಮೆಂಟ್ ಮಾಡಿದ್ದು. ಇಲ್ಲಿ ನೋಡಿ, ಆಮೇಲೆ ಏನ್ ಗೊತ್ತಾ, ನಾನು ಯಾವ್ದೋ ಒಂದ್ ಎರಡ್ ಕಿತ್ತೋಗಿರೋ ಇಟ್ಕೊಬಿಟ್ಟು ಜಂಬ ತೋರಿಸ್ತೀನಂತೆ, ದುರಂಕರ ತೋರಿಸ್ತೀನಂತೆ. ಯಾವ ತರ ಆತರ ತೋರಿಸಿದ್ದೀನಿ ಅಪ್ಪಾಜಿ ಕೇಳಿ, ರಿವ್ಯೂ ಕೊಡ್ತಾರೆ ನಮ್ಮ ಅಪ್ಪಾಜಿ. ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಕ್ರೋಶಾ ವರ್ಕು ನೀವೇನಾದರೂ ಮಾಡ್ಸೋಕ್ಕೆ ಇಷ್ಟ ಇದ್ರೆ ಮಾಡಿಸ್ಕೊಳ್ಳಿ. ಒಂಥರ ಪರ್ಲ್ ಹಾಕಿದ್ದಾರೆ ಫ್ರೆಂಡ್ಸ್, ಮಧ್ಯ ಮಧ್ಯ ಇದು ಹಾಕಿದಾರಲ್ಲ, ಇದು ಪರ್ಲ್, ಯಾಕಂದರೆ ಸಾರಿಗೆ ಮ್ಯಾಚ್ ಆಗುತ್ತೆ ಅಂತ. ವೈಟ್ ಕಲರ್ ಇದ್ರ ಬ್ಲೌಸ್ ಡಿಸೈನು ತುಂಬ ಹುಡುಕಿ ಆನ್ಲೈನಲ್ಲಿ ಸರ್ಚ್ ಮಾಡಿ ಮಾಡಿಸಿರೋಂಥದ್ದು. ಇದು ನನ್ನ ಓನ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಪಾಟ್ ಡಿಸೈನು, ಬೋಟ್ ನೆಕ್ಕು, ಆದರೆ ಎರಡಕ್ಕೂ ಅದಕ್ಕೂ ಇದಕ್ಕೂ ಒಂದೇ ಥರ ಶೇಪ್ ಅಂತೂ ಇಲ್ಲ. ಇದು ಆಫ್ ಮೂನ್ ಬರುತ್ತಲ್ಲ, ಚಂದ್ರಾಕೃತಿ ಆಫ್ ಮೂನ್ ಡಿಸೈನು. ಸೊ ಈ ರೀತಿ ಇದೆ, ಅದಕ್ಕೆ ಓವಲ್ ಶೇಪ್ ಇತ್ತು, ಇದಕ್ಕೆ ಆಫ್ ಮೂನ್ ಶೇಪ್. ಇದು ವೇರ್ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಇದು ಫುಲ್ ಸ್ಲೀವ್ಸು, ಸ್ಲೀವ್ಗೆ ಈ ರೀತಿ ಇದೆ. ಇದು ನನ್ನ ಓನ್ ಕ್ರಿಯೇಟಿವಿಟಿ, ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಮಾಡಿಸಿದ್ದೀನಿ. ಯಾಕಂದರೆ ಇದು ತುಂಬ ಸಾಫ್ಟ್ ಮೆಟೀರಿಯಲ್ಲು, ಮಣಿ ಈ ಥರದ್ದೆಲ್ಲ ಹಾಕಿದ್ರೆ ವೆಯ್ಟ್ ಆಗಿ ಬ್ಲೌಸ್ ಡ್ಯಾಮೇಜ್ ಆಗೋಂಥ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಅದಕ್ಕೆ ನಾನು ನಿಮಗೆಲ್ಲ ಏನು ಹೇಳೋದಂದರೆ, ಈ ಸಾಫ್ಟ್ ಸಿಲ್ಕ್ಗೆ, ಈ ಕ್ರೇಪ್ ಸಿಲ್ಕ್ಗೆ, ಮೈಸೂರು ಸಿಲ್ಕ್ಗೆ ಯವಿ ವರ್ಕ್ ಮಾಡಿಸ್ಬೇಡಿ. ಸಿಂಪಲಾಗಿ ಲೈಟ್ ವೆಯ್ಟು ಈ ಥರ ಮಾಡಿಸಿ, ಈ ಥರ ಎಡ್ ವರ್ಕಲ್ಲಿ ಮಾಡಿಸಿ. ಮಿಣಿ ಮಿಣಿ ಜಿಗಿ ಜಿಗಿ ಈ ಥರದ್ದೆಲ್ಲ ಬೇಡ. ನಾನು ಮಾಡಿಸಿರೋಂಥದ್ದು ಇದು ಫುಲ್ಲು ಥ್ರೆಡ್ ವರ್ಕು. ಸ್ಯಾರಿಲಿ ಯಾವ್ಯಾವ ಕಲರ್ ಇದೆ ಆ ಕಲರ್ ಎಲ್ಲ ಹಾಕಿ ಕಾಂಬಿನೇಷನ್ ಹಾಕಿ. ಹಾಯ್, ಚೆನ್ನಾಗಿದೆಯಾ ಕಮೆಂಟಲ್ಲಿ ಹೇಳಿ. ಫ್ರಂಟ್ ಈ ರೀತಿ ಬರುತ್ತೆ. ಸೊ ಇನ್ನೂ ವೇರ್ ಮಾಡಿಲ್ಲ, ವೇರ್ ಮಾಡಿದಾಗ ಖಂಡಿತವಾಗ್ಲೂ ಯಾವ ರೀತಿ ಕಾಣ್ತೀನಿ ಅಂತ ತೋರಿಸ್ತೀನಿ. ಹೊಟ್ಟೆ ತುಂಬ್ತಾ? ಸಾಕಾ? ಸಾಕಾಯ್ತಾ? ನಿಜ ಊಟ ತುಂಬ ಸಂತೋಷವಾಯ್ತು. ಅದೆಲ್ಲ ಇಡಿ, ನಂಗೆ ದುರಂಕರನ ಗಾಂಧಿ, ಜಂಬಣ್ಣ ಗಾಂಧಿ, ನಂಗೆ ನನ್ ಸುಳ್ಳು ಹೇಳ್ತೀನ ಗಾಂಧಿ, ನಂಗೆ ಫಸ್ಟ್ ಆಫ್ ಆಲ್ ಸುಳ್ಳು ಹೇಳಕಂಡ್ರೆ ಆಗದೇ ಇಲ್ಲ. ನನಗ ಆಗದೇ ಇಲ್ಲ, ಅವ್ರಿಗೂ ನನಗೂ ಬಹಳ ದೂರ. ಹಿಂಗೆಲ್ಲ ಕಮೆಂಟ್ ಮಾಡ್ತಾರೆ, ನಾನು ಯಾವ ಸುಳ್ಳು ಹೇಳಿದ್ದೀನಿ ಗಾಂಧಿ? ಅಯ್ಯೋ, ಇವ್ರು ಏನನ್ಕೋತಾರ ಗೊತ್ತಾ, ಸುಳ್ಳು ಅಂದ್ರೆ ಆಗಲ್ಲ ಅವ್ರಿಗೆ, ಮೋಸ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಆ ತರ ನಡ್ಕೊಂಡು ಬಂದಿರ ಅಂತ. ಅವ್ರು ಹೆಂಗ ಅನ್ಕೊಂಡವ್ರೆ ಗೊತ್ತಾ ಗಾಂಧಿ, ಏನೋ ಅರ್ಧ ಗಂಟೆ ವಿಡಿಯೋ ನೋಡ್ತಾರಲ್ಲ, ಇವ ಅಮ್ಮಂಗ್ ಬಹಳ ಜಂಬ. ಇವ ನಾವ್ ಹೆಂಗಿರ್ತೀವಿ ಮನೇಲಿ, ಆಸ್ ಇಟ್ ಇಸ್ ಹಂಗ್ ಸಿಂಪಲ್ ಆಗಿರ್ತೀವಲ್ವಾ, ಅವ್ರಿಗದ ಅರ್ಥ ಆಗಲ್ಲ. ಅರ್ಧ ಗಂಟೆ ವಿಡಿಯೋ ನೋಡ್ಬಿಟ್ಟು ಏನೇನೋ ಹೇಳ್ತಾರೆ, ತಲೆ ಕೆಡ್ಸ್ಕೊಳ್ಳಲ್ಲ. ನೀವು ನೋಡಿದ್ವಲ್ಲ ನಿಮ್ಮನ್ನ, ಅದಕ್ಕೆ ಕೇಳಿದೆ. ಈಗ ನಾನು ಇಷ್ಟು ಬ್ಲೌಸ್ ತೋರಿಸಿದ್ದೀನಿ, ಇದರಲ್ಲಿ ಯಾವ ಬ್ಲೌಸ್ ಇಷ್ಟ ಆಯ್ತು ಕಮೆಂಟ್ ಮಾಡಿ. ಈಗ ಇವನ್ನೆಲ್ಲ ಎತ್ತಿಡ್ಬೇಕು, ಅದು ದೊಡ್ಡ ಟಾಸ್ಕ್. ಬಾಯ್, ಸಿಗ್ತೀನಿ, ಕಂಟಿನ್ಯೂ ಮಾಡ್ತೀನಿ, ನೋಡ್ತಾರೆ ಹಂಗೆ. ಹ್ಮ್, ಎತ್ತ ಇಟ್ಬಿಟ್ಟು ಬರ್ತೀನಿ. ಅಲ್ಲಿಗಂಡ್ ಸಾರ್ ಎಲ್ಲಿದಾರಂತ ಈಗ? ಚತುರ ಅಂಡರ್ಗ್ರೌಂಡ್ ಅಲ್ಲಿ ಕೇಳಿಸೋದೆಲ್ಲ ಕೇಳಿಸ್ತಿಲ್ಲ, ಎರಡು ಸಲ ಮಾಡಿದ್ಯಾ ಸರ್ ಅಂದೆ. ಏನು ಇಲ್ಲ, ಎರಡೇ ಸಮಾಚಾರ, ಏನು ಸಮಾಚಾರ ಅಂದರು. ಒಂದು ಎದ್ದು ಬಾ ಸಾಂಬಾರು ಮಾಡ್ಕೊಡ್ಬೇಕಾಯ್ತು, ಮಾಡ್ಕೊಡೋಕೆ ಬನ್ನಿ ಅಂತೀರ. ಅಂಡರ್ಗ್ರೌಂಡಲ್ಲಿ ಎರಡು ಸಲ ಅಂಡರ್ಗ್ರೌಂಡ್ ತಗೊಳ್ತಾ ಕೇಳ್ತಾರ, ಅದಕ್ಕೆ ಮಾಡಲಿಲ್ಲ ಅಂತಂದು. ಎಲ್ಲಿಗಾದ್ರೆ ಮೇಲ್ಗಡೆ ಮನೇಲಿದ್ದೀನಿ, ಸ್ನೇಹಿತಮ್ಮನ ಮನೇಲಿ. ಏನು ಸಮಾಚಾರ ಆಗ್ತದೆ? ಆ ಕೆಳಗಡೆ ಸ್ವಲ್ಪ ಇಳಿದ್ಬಿಟ್ಟು ಸ್ವಲ್ಪ ಸಾಮಾನು ಇಮ್ಮ ಸ್ವಲ್ಪ ಜೋಡಿಸಿ ಸೂರ್ಯ ಅದ್ಗಣ್ಣ ಬಂದ್ಬಿಡ್ತೀನಿ ಅಂತಂದ್ರು. ಆಯ್ತು ಪಪ್ಪ, ಪುಣ್ಯಾತ್ಮ ಅಂತ. ಇಷ್ಟು ನಡೆದ್ಬೇಕಂತ. ಒಂದು ವಾರದಿಂದ ನಿದ್ದೆ ಮಾಡಿಲ್ಲ ಅಪ್ಪಾಜಿ, ಒಂದು ವಾರದಿಂದ ಮನೇಲಿ ಊಟ ತಿಂಡಿ ಇಲ್ಲ, ಒಂದು ವಾರದಿಂದ ನಿದ್ದೆ ಇಲ್ಲ, ಕಾಲು ಊದ್ಕೊಂಡೈತೆ. ಏನಕ್ಕೆ ಬೇಕಿವೆಲ್ಲ? ಥೂ ಯಪ್ಪ, ಕಿರ್ಚಾಡ್ಕೊಂಡು ಹುಡುಗರ ಜೊತೆ ಎಲ್ಲ ಹರ್ಚ್ಕೊಂಡು ಕಿರ್ಚ್ಕೊಂಡು ಅವ್ರು ನೋಡಿ ನೋಡಿ ನನಗೆ ತಲೆನೋವು ಬಂದೈತೆ. ಯಾಕಿವ ಹಿಂಗ ಆಡ? ಅಲ್ಲ ಗುರುಮಲ್ಲಪ್ಪ, ಡೈಲಿ ಒಂದೂವರೆ ರಾತ್ರಿಗೆ ಮನೆಗೆ ಬರೋದು, 4 ಗಂಟೆಗೆ ಎದ್ದು ಹೋಗೋದು, 2 ಅವರ್ ನಿದ್ದೆ ಸಾಕಾ ದೇಹಕ್ಕೆ?
ಸಾಲ ರೀ, ಸಾಲ ಮಾಡ್ಕೊಂತ ಯಾರೀ ಹೇಳಿದ್ರು ಅಪ್ಪಾಜಿ? ನಾವ್ ಹೇಳದ್ ವಾ ಸಾಲ ಮಾಡ್ಕೊ ಅಂತ. ನಾವೇನಾದ್ರೂ ಕತ್ತಗ ಹಗ್ಗ ಹಾಕಿ ನೀ ಸಾಲ ಮಾಡ್ಕೊಳಪ್ಪ, ನೀನ್ ಅದ್ ದೊಡ್ಡ ವ್ಯವಹಾರ ಮಾಡಪ್ಪ, ಆಸ್ತಿ ಇದ್ದಷ್ಟು ಕಾಲು ಚಾಚ್ಬೇಕು. ಅದ್ ಬಿಟ್ಬಿಟ್ಟು ನಾನು ಆಸ್ಕೆನೆ ದೊಡ್ಡದ್ ಮಾಡ್ಕೊತೀನಿ ಅಂದ್ರೆ ಈ ರೀತಿ ನಿದ್ದೆ ಆರೋಗ್ಯ ಕೆಟ್ಟದ್ರೆ ಏನಾದ್ರೂ ಮಾಡ್ಕೊಳ್ಳಿ. ನಾವು ಹೇಳಿ ಹೇಳಿ ಸಾಕಾಯ್ತು. ಏನ್ ಚಿಕ್ಕ ವಯಸ್ಸಾ ಅಪ್ಪಾಜಿ? 47 ವರ್ಷ. ಇನ್ 3 ವರ್ಷ ಆದ್ರೆ 50. ಏನು ಮಾಡಕ್ಕಾಗಲ್ಲ ಹಣೆ, ನೀವು ಬದುಕಿದೀರಾ, ನಿಮ್ಗೆ ಯಾವ ರೋಗನೂ ಇಲ್ಲ, ಚಿಂತೆ ಇಲ್ಲ, ರೋಗ ಇಲ್ಲ. ನೀವು ಪುಣ್ಯ ಮಾಡಿದೀರಾ, 60 ವರ್ಷ ಆದ್ರೂ ಈ ಬಿ ಪಿ ಇಲ್ಲ, ಶುಗರ್ ಇಲ್ಲ, ನೀವು ಪುಣ್ಯ ತಂದಿದ್ದೀರಾ ಕಣ್ರಿ. ಮಾತ್ರ ತಗೊಳ್ಳಿಲ್ಲ ನೀವು, ನಾನೇ ಕೊಡ್ಸಿನ್ ತಗೊಳ್ರಿ. ರೀ ಮೋದಿ ಕೇರ್ನಲ್ಲಿ ಕಡಮ ಸಿಕ್ತದ, ಅದಕ್ಕೆ ತಗೋಬೇಕು ಅಂತ. ಕಡಮ ಸಿಕ್ಕ ಬೇಡ, ಬಿಟ್ಟು ಕೊಟ್ಟರೆ ತಗೊಳ್ಳಲ್ಲ. ಹಿಂಗೆ ಕಾಲ ಕಳೆಯಬೇಕು. ಪುಣ್ಯ ಗಾಂಧಿ ಗ್ರೇಟ್. 60 ವರ್ಷ ಆದ್ರೂ, 65 ವರ್ಷದ 65 55 ವರ್ಷ ಮಾಡ್ಲು ನಮ್ದು ಲೆಕ್ಕ ಕಡೆ. 1924 ವರ್ಷ ಮಾಡ್ಲು ನಮ್ದು. ಅಯ್ಯಪ್ಪ, ಇವಾಗಿನ ಕಾಲದಲ್ಲಿ 30 ತುಂಬತಿದಂಗೆ ಬಿ ಪಿ ಅಂತೆ, ಶುಗರ್ ಅಂತೆ. ಅಯ್ಯೋ ದೇವ, ನನಗೆ ಒಂದು ಜ್ವರ, ಕಲ್ ಗಂಟ್ಲು ನೋವು ಬಂದು, ತಲೆನೋವು ಬಂದಿದ್ದು, ಮೈಕೈನ ಈಗ ಒಂದು ವಾರದಲ್ಲಿ ಜ್ವರ ಬಂತು. ಇಡೀ ಬ್ಲಡ್ ತಗೊಂಡು, ಎಷ್ಟಿಷ್ಟುದ್ದ ಬ್ಲಡ್ ಟ್ಯೂಬಲ್ಲಿ, ಇಷ್ಟುದ್ದ ಬ್ಲಡ್ ತಗೊಂಡು ಎರಡು ಟ್ಯೂಬಲ್ಲಿ, ಬ್ಲಡ್ ಕಮ್ಮಿ ಐತೆ ಅನ್ಬಿಡ್ದ. ಅಯ್ಯೋ ನೋಡಕ್ಕೆ ಇಷ್ಟು ದಪ್ಪ ಇದ್ದೀನಿ, ಬ್ಲಡ್ ಕಮ್ಮಿ ಐತೆ, ಸೊಪ್ಪು ತರಕಾರಿ ತಿನ್ನಿ ಅಂದರು. ಸರಿ ಅಂದ್ಬಿಟ್ಟು ಬಂದರೆ ಕಣ್ಣೆಲ್ಲ ಒಳಗೊಟ್ಟೋದ ಒಂದಿನಕ್ಕೆ ಗಾಂಧಿ, ಮುಖ ಎಲ್ಲ ಹಿಂಗಾಗೋಯ್ತು. ಯೋಚನೆಗೆ ಬಿದ್ಬಿಟ್ಟು, ಅಯ್ಯಪ್ಪ ಇಷ್ಟಪ್ಪ ಇದೀನಿ, ಇದು ರಕ್ತ ಇಲ್ಲ ಅಂತಾರಲ್ಲ ಇವರು ಅಂತ ಮುಗಿತಾರೆ ಮುಖಕ್ಕೆ. ಹಂಗಲ್ಲ ಗಾಂಧಿ, ಸೈಜ್ ಮೇಲೆ ಹೋಗಲ್ಲ, ಒಳಗಡೆ ನರ್ವಸ್ ಅಲ್ಲಿ ತಾನೇ ಬ್ಲಡ್ ಬಂದು. ಅವ್ರು ಚುಚ್ಚಿದ ತಕ್ಷಣ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ, ಏನಮ್ಮ ರಕ್ತನೇ ಬತ್ತಾ ಇಲ್ಲಲ್ಲಮ್ಮ ನರ್ದಂಡ ಅಂತ ಅವ್ರೆ. ಅಯ್ಯೋ ರಾಮ, ಒಬ್ಳೇ ಹೋಗಿದ್ದೀನಿ ಹಾಸ್ಪಿಟ್ಲಿಗೆ, ಅಲ್ಲಿ ಶಾರದಾ ದೇವಿ ನಗರಕ್ಕೆ, ತಲೆ ಗಿರ್ರ ಅಂತೈತೆ, ಗಾಡಿ ಓಡ್ಸಕ್ ಆಯ್ತಾ ಇಲ್ಲ. ಈ ಅಪ್ಪನ ಕರೆದ್ರೆ ಎಲ್ಲಿ ಉಗಿತಾರೋ ಅನ್ಬಿಟ್ಟಿದ್ದೆ. ಬೈಕ್ ತಗೊಂಡು ಒಬ್ಳೆ, ಏನು ಚಳಿ ಚಳಿ, ಜ್ವರ ಜ್ವರ, ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಹೋಗ್ಬಿಟ್ಟು ನನ್ನ ಅದು ಎಷ್ಟು ಟೋಕನ್ ಬೇರೆ, 28 ಅವಳು ತಿಂಡಿನೂ ತಿಂದಿಲ್ಲ, ತಲೆ ಬೇರೆ ಸುತ್ತೈತೆ. ಆಮೇಲೆ ಅಯ್ಯಮ್ಮ ಕಳಿಸಿ ಮತ್ತೆ ಹೋಗಮ್ಮ ತಿಂಡಿ ತಿನ್ಕೊಂಬ ಅಂತ ಅಲ್ಲಿಂದ ಬರುವಾಗ ಎರಡು ಇಡ್ಲಿ ತೊಗೊಂಬಂದು ತಿನ್ಬಿಟ್ಟು ಮತ್ತೋದೆ. ಫೋನ್ ಮಾಡಿದ್ರು, ಬನ್ನಿ ಮೇಡಮ್ ಅನ್ಕೊಂಡು ತಿರ್ಗಾ ಹೋಗಿ ಅರ್ಧ ಗಂಟೆ ಕಾಯ್ದು ತೋರಿಸ್ಕೊಂಡು ಬಂದೆ. 102 ಇತ್ತು ಜ್ವರ ಡಿಗ್ರಿ. ಜ್ವರದ ಹೆಂಗಾರ ಆಗಲಿ, ಬ್ಲಡ್ ಕಮ್ಮಿ ಅನ್ಬಿಟ್ರಲ್ಲ ಅವರು ನನಗೆ. ಅವತ್ತಿಂದ ಯೋಚನೆ ಅನ್ಕೊಂಡ್ಬಿಡ್ತು ನಂಗೆ. ಈ ಸೊಪ್ಪು ತಿನ್ಬೇಕು ಗುರುಮಲ್ಲಪ್ಪ ಜಾಸ್ತಿ. ನಾವೇ ಸೊಪ್ಪೆ ತರಕಾರಿನೇ ತಿನ್ನಲ್ವಲ್ಲ, ಸೊಪ್ಪು ತರಕಾರಿ ತರೋದು ಬೇಯಿಸೋದು ತಿನ್ನೋದು. ಆಯ್ ಮೇವೆ ಕುರಿ ತರ ಸೊಪ್ಪು ತಿನ್ನಿ ಸರ್, ಇದನ್ನ ದ್ವಾರ ಬಿಡ್ಕೊ ಸುಮ್ಮ ತಿನ್ನೋದು ಸೊಪ್ಪ. ಅಪ್ಪ ಹಸಿದ ಕಾಳು, ಹಸಿರು ಕಾಳು, ಹಸಿದ ಕಾಳು ಎಲ್ಲ ಹಾಕಿ ತಿನ್ನೋದು ಸುಮ್ಮ ಸೊಪ್ಪನೆ. ಸರ್ ನೀವು ಹೇಳಿದ್ಮೇಲೆ ಸೊಪ್ಪು ಕಾಳೆಲ್ಲ ತಿಂತೀವಿ ಚೆನ್ನಾಗಿ, ಅವ್ರು ಅದೇ ಹೇಳ್ತಾ ಇಲ್ಲ, ಸೊಪ್ಪು ತಿನ್ನಿ ಅಂದ್ರೆ ಡ್ರೈ ಫ್ರೂಟ್ಸ್ ತಿನ್ಬೇಕಂತ ಚೆನ್ನಾಗಿ ನೆನ್ಸ್ಬಿಟ್ಟು ನೀರಲ್ಲಿ ಅದನ್ನೆಲ್ಲ ತಿನ್ಬೇಕಂತೆ ಬೆಳಗ್ಗೆ. ಎಲ್ಲಿ ಬಾದಾಮ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಅಂಜೂರ, ಖರ್ಜೂರ, ಗೋಡಂಬಿ ಎಲ್ಲಾನು ನೆನ್ಸೋದು ಬೆಳಗ್ಗೆ ಎದ್ದು ತಿನ್ನೋದು. ಬರೀ ಬಾದಾಮಿ ತಿಂದ್ರೆ ಮೂಳೆಗಳಿಗೆ ರಕ್ತ ತೆಳು ಮಾಡುತ್ತೆ, ಅದು ಓಕೆ. ನಾವು ಬರೀ ಬಾದಾಮಿ ತಿಂತೀವಿ, ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಹಾಕೋಬೇಕಂತೆ. ಟೈಮ್ ಬೇಕಲ್ಲ, ತಕೊಳಕಲ್ಲ, ತಿನ್ಬೇಕಲ್ಲ ನೆನ್ಪಿಟ್ಕೊಂಡು. ಈ ಟೆನ್ಷನ್ ಅಲ್ಲಿ ಏನ್ ತಿಂತೀರಾ, ತಿಂಡಿ ತಿನ್ನಕ್ಕೆ ಟೈಮ್ ಆಗಲ್ಲ ಒಂದೊಂದಿನ. ನೋಡ್ ನೋಡ್ತಾ ಟೈಮ್ ಬಂದು 8:30 ಆಗೇ ಹೋಯ್ತು. ನೈಟ್ ಊಟಕ್ಕೆ ಆಸ್ ಯೂಶ್ವಲ್ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಚಪಾತಿ ಹಾಕಬೇಕು. ಬೆಳಗ್ಗೆಯಿಂದ ಕೆಳಗಡೆ ಮಾಡಿದ್ದೆ ತಿಂದಿದ್ದಾಯ್ತು. ಸಾಂಬಾರಿದೆ, ಗ್ರೇವಿ ಇದೆ, ಸೊ ಇವಾಗ ಚಪಾತಿ ಮಾಡಬೇಕು. ನನ್ನ ಮಗನಿಗೆ ನಾಳೆ ಕಂಪ್ಯೂಟರ್ ಸೈನ್ಸ್ ಬರೆಸ್ತಾ ಇದ್ದೆ. ನನ್ನ ಮಗಳಿಗೆ ಮುಗೀತು, ಅವಳು ಅವ್ರ ಪಪ್ಪ ಜೊತೆ ಹೋಗಿದ್ದಾಳೆ. ಊರಿಂದ ನೆಂಟರು ಕೂಡ ಬಂದಿದ್ದರು, ಇನ್ವಿಟೇಷನ್ ಕಾರ್ಡ್ ತೊಗೊಂಡು ಮದುವೆ ಇದೆ, ಇನ್ವಿಟೇಷನ್ ಕಾರ್ಡ್ ಕೊಟ್ಟೋದ್ರು. ಸೊ ಸ್ವಲ್ಪ ಕಲ್ಲಂಗ್ ಟೀ ಅನ್ನು ಕಟ್ ಮಾಡಿಟ್ಟಿದ್ದೆ, ಅದನ್ನು ಯಾವ ರೀತಿ ಸ್ಪೂನ್ ಹಾಕ್ಕೊಂಡು ತಿಂದು ಯಾವ ಥರ ಮಾಡಿ ಇಟ್ಟು. ಅವ್ರ ಪಪ್ಪ ಅವಳ ಕೈಗೆ ಸಿಕ್ಕೇ ಇರಲಿಲ್ಲ, ಒಂದು ಅರೌಂಡ್ 10 ಡೇಸಿಂದ ಅವ್ರ ಪಪ್ಪ ಸಿಕ್ಕಿರಲಿಲ್ಲ. ಸೊ ಇವಾಗ ಅವ್ರ ಪಪ್ಪನ ಲಾಕ್ ಮಾಡಿಕೊಂಡು ಅಂಗಡಿ ಕರ್ಕೊಂಡೋಗಿದ್ದಾಳೆ. ಏನಕ್ಕೆ ಅಂತ ಗೊತ್ತಿಲ್ಲ, ಏನೋ ಇರುತ್ತಲ್ಲ ಸ್ನ್ಯಾಕ್ಸು, ಕುರ್ಕುರೆ ಆ ಥರದ್ದು ಈ ಥರದ್ದು ತರಿಸ್ಕೊಳಕ್ಕೆ ಅಂತ ಹೋಗಿದ್ದಾಳೆ ಅನ್ಸುತ್ತೆ. ಸೊ ಈಗ ಚಪಾತಿ ಮಾಡ್ತೀನಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ವ್ಲಾಗ್ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮಿ. ಯಾರಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮಿ. ಲವ್ ಯು ಜಾಸ್ತಿ. ಟಾಟಾ ಬೈ ಬೈ. ಸೀ ಯು. ಗುಡ್ ನೈಟ್.